ನಾವೀಗ ಶ್ರೀ ಗುರು ನರಸಿಂಹ ದೇವಸ್ಥಾನ ಸಾಲಿಗ್ರಾಮ ಇದರ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ಅನಂತ ಪದ್ಮನಾಭ ಐತಾಳ ಅವರೊಂದಿಗಿದ್ದೇವೆ. ಇದೇ ಬರುವ ಮೇ 2ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಬ್ರಹ್ಮಕಲೆ ಉತ್ಸವದ ಬಗ್ಗೆ ಒಂದೆರಡು ಮಾತನನ್ನ ಈಗ ಹೇಳಲಿಕ್ಕಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಭಕ್ತಾದಿಗಳಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಗುರುನರಸಿಂಹ ದೇವಸ್ಥಾನದ ಅಧ್ಯಕ್ಷ ಕೆ ಅನಂತ ಪದ್ಮನಾಭ ಐತಾಳ. ನಮ್ಮ ಆಡಳಿತ ಸಮಿತಿಯು ಊರ ಹಾಗೂ ಪರ ಊರ ಭಕ್ತಾದಿಗಳ ಒಂದು ಹಾರೈಕೆ ಬೇಡಿಕೆ ಸಹಕಾರದಿಂದ ಮೇ 2ನೇ ತಾರೀಕಿನಿಂದ ಮೇ 2ರಿಂದ ಮೇ 7ರವರೆಗೆ ನಮ್ಮ ಸಾಲಿಗ್ರಾಮ ಗುರುನರಸಿಂಹ ದೇವರಿಗೆ ಬ್ರಹ್ಮಕಲಶ ಮಾಡುವುದಂತ ತೀರ್ಮಾನಿಸುತ್ತೇವೆ. ಆ ಪ್ರಯುಕ್ತ ಮೇ 2ರಿಂದ ಧಾರ್ಮಿಕ ಕಾರ್ಯಕ್ರಮ ಪ್ರಾರಂಭವಾಗಿ ಮೇ 8ರ ಬೆಳಗ್ಗೆವರೆಗೆ ಧಾರ್ಮಿಕ ಕಾರ್ಯಕ್ರಮ ಇರ್ತದೆ. ಮೇ 2ರಿಂದ ಸಂಜೆ ಪ್ರತಿ ಸಂಜೆ ಸಾಯಂಕಾಲ 6 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ದಿವಸ ಯಕ್ಷಗಾನ ವೈಭವ, ಒಂದು ದಿವಸ ಕದ್ರಿ ಗೋಪಾಲನಾಥ್ ಅವರ ಒಂದು ಕಾರ್ಯಕ್ರಮ, ಒಂದು ದಿವಸ ಟಿವಿ ಆರ್ಟಿಸ್ಟ್ಗಳು ಅಂದರೆ ಬೆಂಗಳೂರಿನ ಒಂದು ತಂಡದವರಿಂದ ಕಾರ್ಯಕ್ರಮ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ನಮ್ಮ ಒಂದು ದೊಡ್ಡ ಆಸೆ ಏನಂದರೆ ಹೇಳಿದ್ರೆ ನಮ್ಮ ಗುರುನರಸಿಂಹನ ಭಕ್ತಾದಿಗಳು ಅವರ ಮನೆಯ ದೇವರ ಕೋಣೆಯಲ್ಲಿ ಒಂದು ಬೆಳ್ಳಿಯ ಕಲಶ, ಈ ಬ್ರಹ್ಮಕಲಶ ಪ್ರಯುಕ್ತ ನಾವು ಮಾಡಿದ್ದು ಅದು ಇರಬೇಕಂತೇಳಿ ಹೇಳಿ ನಮಗೊಂದು ಆಸೆ. ಆ ಪ್ರಯುಕ್ತ ನಾವೊಂದು 10,000 ಮತ್ತು ಒಂದು 25,000 ರೂಪಾಯಿ ದ್ರವ್ಯ ಕಲಶ, 10,000 ರೂಪಾಯಿ ಒಂದು ಬೆಳ್ಳಿ ಕಲಶವನ್ನು ಮಾಡಿರ್ತೇವೆ. 1,008 ಬೆಳ್ಳಿ ಕಲಶವನ್ನು ಮಾಡಿ ಅದರ ದ್ರವ್ಯವನ್ನು ಗುರುನರಸಿಂಹನಿಗೆ ಅರ್ಪಿಸಿ ಆ ಬೆಳ್ಳಿ ಕಲಶವನ್ನು ಭಕ್ತಾದಿಗಳಿಗೆ ಪುನಃ ನೀಡುವುದಂತೇಳಿ ಹೇಳಿ ಒಂದು ತೀರ್ಮಾನ ಮಾಡಿದ್ದು. ಆ ಪ್ರಯುಕ್ತ 1,008 ಬೆಳ್ಳಿ ಕಲಶವನ್ನು ಮಾಡಬೇಕು. ಅದಕ್ಕೆ ನಿಮ್ಮ ಈ ಭಕ್ತಾದಿಗಳ ಸಂಪೂರ್ಣ ಸಹಕಾರ ನಮಗೆ ಬೇಕಿತ್ತು. ಗುರುನರಸಿಂಹನ ಭಕ್ತಾದಿಗಳು ಎಲ್ಲರೂ ಒಂದು ಕಲಶವನ್ನು ತೆಗೆದುಕೊಂಡು ತಮ್ಮ ಸೇವೆಯನ್ನು ಗುರುನರಸಿಂಹನಿಗೆ ಅರ್ಪಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಈ ನೂತನ ಧ್ವಜಸ್ತಂಭವನ್ನು ಹಾಕುವುದಂತ ತೀರ್ಮಾನ ಮಾಡಿದೆ. ಈಗಾಗಲೇ ಅದು ಕಲ್ಲಿನ ಧ್ವಜಸ್ತಂಭ ಇದ್ದು ಅದನ್ನು ಬದಲಾಯಿಸಿ ಮರದ ಒಂದು ಧ್ವಜಸ್ತಂಭವನ್ನು, ಅದರ ಜೊತೆಯಲ್ಲಿ ನಮ್ಮ ಪೌಳಿಗೆ ತಾಮ್ರದ ಹೊದಿಕೆ ಸುಮಾರು ಒಂದು 65-70 ಲಕ್ಷ ರೂಪಾಯಿ ಒಂದು ತಾಮ್ರದ ಹೊದಿಕೆ ಮಾಡೋದು, ಅದೆಲ್ಲದೂ ಬ್ರಹ್ಮಕಲಶದೊಳಗೆ ಆಗಬೇಕಾಗಿದ್ದು ಅದರ ಕೆಲಸದೇ ಪ್ರಾರಂಭ ಆಗ್ತಾ ಇದ್ದು, ದೇವಸ್ಥಾನಕ್ಕೆ ನೀವೆಲ್ಲರೂ ಆಗಮಿಸಿ ಗುರುನರಸಿಂಹನ ದರ್ಶನವನ್ನು ಪಡೆದು ಒಂದು ಪುಣ್ಯವಂತರಾಗಬೇಕಾಗಿ ಕೇಳ್ಕೊಳ್ತಾ ಆ ಗುರುನರಸಿಂಹ ಹಾಗೂ ಪರಿವಾರ ದೇವರಾದ ಆಂಜನೇಯನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಎಲ್ಲರನ್ನು ಮತ್ತೊಮ್ಮೆ ದೇವಸ್ಥಾನಕ್ಕೆ ಆಹ್ವಾನಿಸ್ತೇನೆ. ದೇವಸ್ಥಾನದ ಭಕ್ತರಾಗಿದ್ದು ಇವರು ಬ್ರಹ್ಮಕಲೆ ಉತ್ಸವದ ಬಗ್ಗೆ ಒಂದೆರಡು ಮಾತನನ್ನ ಈಗ ಹೇಳಲಿಕ್ಕಿದ್ದಾರೆ. ಶ್ರೀ ಸಾಲಿಗ್ರಾಮ ಶ್ರೀ ಗುರುನರಸಿಂಹ ದೇವಸ್ಥಾನದಲ್ಲಿ ಮೇ 2ರಿಂದ ಮೇ 7ರವರೆಗೆ ಬ್ರಹ್ಮಕಲಶೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷ ಅಂತ ಹೇಳಿದರೆ ಸಾಧಾರಣವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ ಅನ್ನುವಂಥದ್ದು ತಾಮ್ರದ ಕಲಶಗಳನ್ನು ಇಟ್ಟು ಆ ಬ್ರಹ್ಮಕಲಶವನ್ನು ಏರ್ಪಡಿಸುವಂಥದ್ದು ಸರ್ವಸಾಮಾನ್ಯವಾಗಿರುವಂಥ ಈ ಕಾಲಘಟ್ಟದಲ್ಲಿ ನಮ್ಮ ಸಾಲಿಗ್ರಾಮ ದೇವಸ್ಥಾನದಲ್ಲಿ ರಜತ ಕಲಶದ ಮೂಲಕ ಈ ದೇವರಿಗೆ ಬ್ರಹ್ಮಕಲಶವನ್ನು ಅರ್ಪಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯ ಉದ್ದೇಶ ಬಹಳಷ್ಟು ನಮಗೆ ಮುದ ಕೊಟ್ಟಿದೆ. ಯಾಕಂತ ಹೇಳಿದರೆ ಆ ಬೆಳ್ಳಿಯ ಕಲಶಕ್ಕೆ ದ್ರವ್ಯ ಕಲಶ 25,000 ರೂಪಾಯಿ, ಹಾಗೆ ರಜತ ಕಲಶಕ್ಕೆ 10,000 ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ. ಮೇಲ್ನೋಟಕ್ಕೆ ನೋಡುವಾಗ ಇದೊಂದು ದೊಡ್ಡ ಮೊತ್ತ ಅಂತ ಕೆಲವರಿಗೆ ಅನ್ನಿಸಬಹುದು, ಆದರೆ ಈ ಬ್ರಹ್ಮಕಲಶದಲ್ಲಿ 8,000ಕ್ಕೂ ಮಿಕ್ಕಿದಂಥ ರಜತ ಕಲಶದಲ್ಲಿ 8,000ಕ್ಕೂ ಮಿಕ್ಕಿದಂಥ ಮೌಲ್ಯದ ಒಂದು ಬೆಳ್ಳಿಯ ತಂಬಿಗೆಯನ್ನು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಹಿಂತಿರುಗಿಸುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಇಟ್ಟುಕೊಂಡಿದ್ದಾರೆ. ಕಾರಣ ಇಷ್ಟೇ ಅವರದ್ದು, ನಮ್ಮವರ ಮನೆಗಳಲ್ಲಿ ಭಕ್ತರ ಮನೆಯಲ್ಲಿ ಶ್ರೀ ಸಾಲಿಗ್ರಾಮ ಗುರು ನರಸಿಂಹ ದೇವಸ್ಥಾನದ ಶಾಶ್ವತವಾದಂಥ ನೆನಪು ಉಳಿಬೇಕು. ಅವರ ಧಾರ್ಮಿಕ ಕಾರ್ಯಗಳಲ್ಲಿ ಈ ಬೆಳ್ಳಿಯ ತಂಬಿಗೆ ಅನ್ನುವಂಥದ್ದು ಸದಾ ಬಳಸಿಕೊಳ್ಳುವಂಥ ರೀತಿಯಲ್ಲಿ ಇರಬೇಕು ಅನ್ನುವಂಥ ಮಹದಾಶಯ ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಅವರ ಆಡಳಿತ ಮಂಡಳಿಯ ಇತರ ಸದಸ್ಯರದಾಗಿದೆ. ಹಾಗಾಗಿ ದೇವಸ್ಥಾನಕ್ಕೆ ಇದನ್ನು ಯಾವುದೇ ಒಂದು ಲಾಭದ ದೃಷ್ಟಿಯಿಂದ ಅಥವಾ ಹಣವನ್ನು ಮಾಡುವ ದೃಷ್ಟಿಯಿಂದ ಇದನ್ನು ಇಟ್ಕೊಂಡಿಲ್ಲ. ಮುಖ್ಯವಾಗಿ ಭಕ್ತರ ಒಂದು ಭಕ್ತಿಯ ಪರಕಾಷ್ಠೆಯನ್ನು ಕಾಣಬೇಕು, ಜೊತೆಯಲ್ಲಿ
ಈ ಬ್ರಹ್ಮ ಕಲಶ ಸಂಪನ್ನಗೊಳ್ಳಬೇಕು, ಅದು ವಿಶಿಷ್ಟವಾಗಿ ಸಂಪನ್ನಗೊಳ್ಳಬೇಕೆನ್ನುವ ಆಶಯ ಕಂಡಾಗ ಹೆಚ್ಚಿನ ಭಕ್ತರಲ್ಲಿ ಇದರ ಬಗ್ಗೆ ಒಂದು ಗೌರವದ ಭಾವನೆ, ಭಕ್ತಿಯ ಭಾವನೆ ಹೆಚ್ಚಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈಗ ನನ್ನ ಒಂದು ಗಮನಕ್ಕೆ ಕಂಡಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಬ್ರಹ್ಮ ಕಲಶದಲ್ಲಿ ಭಾಗಿಯಾಗಲಿಕ್ಕೆ ತಮ್ಮ ಪಾಲಿನ ದ್ರವ್ಯ ಕಲಶವೋ ಅಥವಾ ರಜತ ಕಲಶವೋ ಅದಕ್ಕೆ ದಾನವನ್ನು ನೀಡುತ್ತಾ ಇದರ ಯಶಸ್ಸಿಗೆ ಕಾರಣರಾಗ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಈಗಿನ ಒಂದು ಜನರ ಸ್ಪಂದನೆ ಕಂಡಾಗ ಮೇ 7ರಂದು ಏನು ಬ್ರಹ್ಮ ಕಲಶ ಇಲ್ಲಿ ಜರಗಲಿಕ್ಕಿದೆ ಖಂಡಿತವಾಗಿ ಅತ್ಯದ್ಭುತವಾಗಿ ಯಶಸ್ವಿಯಾಗಿ ಜರುಗ್ತದೆ ಅನ್ನುವ ಭಾವನೆ ನಮ್ಮೊಂದಿಗೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಗೊತ್ತಿಲ್ಲದ ಇದ್ದಂಥ ನಮ್ಮ ಭಕ್ತರು, ಶ್ರೀ ಗುರುನರಸಿಂಹ ದೇವಸ್ಥಾನದ ಭಕ್ತರು ಕೂಡ ಇನ್ನೂ ಪಾಲ್ಗೊಳ್ಳಲಿಕ್ಕೆ ಇದಕ್ಕೆ ಅವಕಾಶ ಇದೆ, ಅದರನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಈ ಒಂದು ಬ್ರಹ್ಮಕಲಶದ ಒಂದು ಯಶಸ್ಸಿಗೆ ಕಾರಣರಾಗಬೇಕು ಅನ್ನುವ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ. ಈ ರಜತ ಕಲಶ ಅಥವಾ ದ್ರವ್ಯ ಕಲಶಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಅಥವಾ ಹಣವನ್ನು ಪಾವತಿ ಮಾಡಿ ಅವಕಾಶ April 10ರವರೆಗೆ ಇದಕ್ಕೆ ನಾವು ದಿನವನ್ನು ನಿಗದಿಪಡಿಸಿದ್ದಾರೆ ದೇವಸ್ಥಾನದವರು. ಯಾಕಂತ ಹೇಳಿದರೆ ಅದರ ನಂತರ ನಾವು ಬೆಳ್ಳಿಯ ತಂಬಿಗೆಗೆ ಆದೇಶವನ್ನು ನೀಡಿ ಅದನ್ನು ತಯಾರಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ April 10ರ ಭಕ್ತರು ಇದಕ್ಕೆ ಸ್ಪಂದಿಸಬೇಕಾಗಿ ವಿಶೇಷವಾದಂಥ ಮನವಿಯನ್ನು ನಾವು ಮಾಡಿಕೊಳ್ತೇವೆ.